ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಿದ್ದೀರಾ ಕಲಿಕೆಯ ವೇದಿಕೆ, ಇದು ಕಲಿಕೆಯ ವೇದಿಕೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ, ಹಾಗೆ ಕಾಮೆಂಟ್ ಮಾತ್ರ ಮರಿಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವಿಡಿಯೋ ಯಾವುದು ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ ಆನ್ ದಿ ಸ್ಕ್ರೀನ್. ಬ್ಯಾಕ್ ಟು ಅವರ್ ಚಾನಲ್ ಕಲಿಕಾ ವೇದಿಕೆ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ಕಲಿಕಾ ವೇದಿಕೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳ ಮುಖಾಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನಾನು ನಿಮ್ಮ ಸ್ನೇಹಿತ ಹರ್ಷ ಮಾತಾಡ್ತಾ ಇರೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ವಾಟ್ಸಪ್ ಅಪ್ಡೇಟನ್ನು ತಿಳಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂತಂದರೆ, ನೀವು ಇನ್ಮೇಲೆ ವಾಟ್ಸಪ್ಪಲ್ಲಿ ವಾಟ್ಸಪ್ಪು ನಿಮಗೆ ಇವಾಗ ಅಪ್ಡೇಟ್ ಬಂದಿದೆ. ಏನಂದರೆ, ನೀವು ವಾಟ್ಸಪ್ನಲ್ಲಿ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡ್ತಾಯಿದ್ರಿ, ಆವಾಗ ನಿಮ್ಮ ಲೊಕೇಶನ್ನು ನಿಮ್ಮ ಅನ್ನೋನ್ ಪರ್ಸನ್, ಅಂದರೆ ಈಗ ಯಾರಾದ್ರ ಜೊತೆ ಮಾತಾಡ್ತಿರ್ತಿರಲ್ಲ, ಏನದು ವಾಟ್ಸಪ್ನಲ್ಲಿ ಮಾತಾಡ್ತಿರುವಾಗ, ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲಲ್ಲಿ ಮಾತಾಡ್ತಿರುವಾಗ ನಿಮ್ಮ ಒಂದು ಲೊಕೇಶನ್ನು, ನಿಮ್ಮ ಯಾವ ಪರ್ಸನ್ ಜೊತೆ ನೀವು ಮಾತಾಡ್ತಿದ್ದೀರೋ ಅವ್ರಿಗೆ ಅದು ತೋರಿಸ್ತಾ ಇತ್ತು ಲೊಕೇಶನ್ನು, ಸರಿನಾ? ಅದರಿಂದ ಅವರು ನಿಮ್ಮ ವಾಟ್ಸಪ್ಪನ್ನು ಹ್ಯಾಕ್ ಮಾಡ್ಬೋದಾಗಿತ್ತು. ಅದನ್ನು ಇವಾಗ ನಾವು ಹೇಗೆ ಅವ್ರಿಗೆ ಲೊಕೇಶನ್ ಹೇಗೆ ತೋರಿಸ್ಲಾರ್ದಾಗೆ ನಾವು ಹೇಗೆ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಬನ್ನಿ ಹಾಗಾದರೆ ಫ್ರೆಂಡ್ಸ್. ನಾನಿವಾಗ ಫಸ್ಟಿಗೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದೆ, ವಾಟ್ಸಪ್ಪನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಇನ್ನೂ ಯಾರು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಂಡಿಲ್ವೋ, ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಬಿಟ್ಟಿದ್ದಾರೆ, ಹೋಗಿ ಪ್ಲೇಸ್ಟೋರ್ನಲ್ಲಿ ವಾಟ್ಸಪ್ಪನ್ನು ಶಿಸ್ತಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟಿಗೆ ನಾನು ವಾಟ್ಸಪ್ಪನ್ನು ಓಪನ್ ಮಾಡ್ತಿದ್ದೀನಿ. ವಾಟ್ಸಪ್ ಸಿಕ್ಕಿದೆ, ಓಪನ್ ಮಾಡ್ತೀನಿ. ಸೊ ಈಗ ನಾನು ಫಸ್ಟಿಗೆ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೋರ್ ಆಪ್ಷನ್ ಒಳಗಡೆ ಹೋಗೋಣ. ಮೋರ್ ಆಪ್ಷನ್ ಓಪನ್ ಆಗಿದೆ. ಇವಾಗ ನಾನು ಸೆಟ್ಟಿಂಗ್ಸ್ ಬರೋವರೆಗೂ ಸ್ವೈಪ್ ಮಾಡ್ತೀನಿ. ಸೆಟ್ಟಿಂಗ್ಸ್ ಸಿಕ್ಕಿದೆ, ಸೆಟ್ಟಿಂಗ್ಸ್ ಸಿಕ್ಕಾಯಿತು. ಇವಾಗ ನಾನು ಪ್ರೈವಸಿ ಬರೋವರೆಗೂ ಸ್ವೈಪ್ ಮಾಡ್ತೀನಿ. ಪ್ರೈವಸಿ ಸಿಕ್ಕಿದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಸೊ ನೀವು ಪ್ರೈವಸಿ ಸಿಕ್ಕಿದೆ, ಇವಾಗ ಕೆಳಗಡೆ ಲಾಸ್ಟ್ವರೆಗೂ ಸ್ವೈಪ್ ಮಾಡ್ಕೋಬೇಕು. ಲಾಸ್ಟ್ಗೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ, ಏನಂದರೆ ಅಡ್ವಾನ್ಸ್ ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಅಂಡ್ ಕಾಲ್ಸ್ ಅಂತ ಇದೆ. ಇಲ್ಲಿ ನೋಡಿ, ಫಿಂಗರ್ ಪ್ರಿಂಟ್ ಲಾಕ್ ಇದೆಯಲ್ಲ ಅದರ ಕೆಳಗಡೆ ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಅಂಡ್ ಕಾಲ್ಸ್ ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಸೊ ಇವಾಗ ಇಲ್ಲಿ ನೋಡಿ, ಡಬಲ್ ಟ್ಯಾಪ್ ಮಾಡಿದೆ. ಇವಾಗ ಅಡ್ವಾನ್ಸ್ ಅಂತ ಇದೆ, ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಅಂಡ್ ಕಾಲ್ಸ್. ನೋಡಿ ಅದು ಹೇಳ್ತಾ ಇದೆ ಫಾಲ್ಸ್ನಲ್ಲಿ, ಅದು ಇವಾಗ ಏನು ಲೊಕೇಶನ್ನು ಅದು ಏನಿರುತ್ತೋ ಅದು ಯಾರಿಗೂ ತೋರಿಸಲ್ಲ. ಯಾರು ಕಾಲ್ ಮಾಡಿದ್ರೋ ಅವ್ರಿಗೆ ಮತ್ತು ನನ್ನ ಸಂಬಂಧಿಸಿದೆ ಯಾರಿಗೂ ನಿಮ್ಮ ಲೊಕೇಶನನ್ನು ತೋರಿಸಲ್ಲ ಅಂತ ಹೇಳ್ತಾ ಇದೆ. ಇದಾನ್ ಮಾಡ್ಕೊಳ್ಳೋದ್ರಿಂದ, ಆನ್ ಮಾಡ್ಕೊಳ್ಳೋದ್ರಿಂದ ಏನಂದರೆ, ನಿಮ್ಮ ವಾಟ್ಸಪ್ಪು ನಿಮ್ಮ ಲೊಕೇಶನ್ನು ಅವ್ರಿಗೆ ತೋರಿಸಲ್ಲ, ಮತ್ತು ಏನಂದರೆ ನಿಮ್ಮ ವಾಟ್ಸಪ್ ಕೂಡ ಸ್ವಲ್ಪ ಸೇಫ್ ಆಗಿರುತ್ತೆ, ಹ್ಯಾಕು ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಆನ್ ಮಾಡ್ಕೊಳ್ಳೋಣ. ಆಫ್ ಆಗಿದೆ, ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಸೊ ಆನ್ ಆಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ತಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಮತ್ತೆ ಒಂದು ಹೊಚ್ಚ ಹೊಸ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕಲಿಕಾ ವೇದಿಕೆ ಯೂಟ್ಯೂಬ್ ಚಾನೆಲ್ನ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.